ನಿಶ್ಚಲತತ್ವ ಜೀವನ್ ಮುಕ್ತಿ. ಅಂದರೆ ಯಾರು ತಮ್ಮ ಸಂಕಲ್ಪದಲ್ಲಿ ದೃಢವಾಗಿರ್ತಾರೋ ಅವರಿಗೆ ಮುಕ್ತಿಯನ್ನು ನಿರಾಕರಿಸಲಾಗಲ್ಲ. ಯಾಕೆ ಹೆಚ್ಚಿನ ಮನುಷ್ಯರು ತಮ್ಮ ಜೀವನವನ್ನು ಗಲಿಬಿಲಿಯಲ್ಲಿ ಯಾವ ಕಡೆಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಕಳೀತಾರೆ ಅಂದರೆ ಅವರು ತಮ್ಮ ಜೀವನದ ದಿಕ್ಕನ್ನು ಬಾರಿ ಬಾರಿಗೂ ಬದಲಾಯಿಸ್ತಿರ್ತಾರೆ. ಅವರು ಜೀವನದ ದಿಕ್ಕನ್ನು ನಿಜವಾಗಿಯೂ ಬದಲಾಯಿಸದೇ ಇರಬಹುದು, ಆದರೆ ಅವರ ಮನಸ್ಸು ಭಾವನೆಗಳಲ್ಲಿ ಅದು ಬದಲಾಗ್ತಾ ಇರುತ್ತೆ. ಅಸ್ತಿತ್ವದ ಸ್ವಭಾವವೇ ಹೇಗಿದೆ ಅಂದರೆ ಇವತ್ತು ಇದೊಂದು ವೈಜ್ಞಾನಿಕ ಸತ್ಯ ಕೂಡ, ಆದರೆ ಇದು ಪ್ರತಿಯೊಬ್ಬ ಯೋಗಿಯ ಅನುಭವ. That in this existence, there is energy and this consciousness. ಈ ಅಸ್ತಿತ್ವದಲ್ಲಿ ಶಕ್ತಿ ಇದೆ ಮತ್ತು ಪ್ರಜ್ಞೆ ಇದೆ. ಭೌತಿಕ ಪದಾರ್ಥ ಅನ್ನೋದು ಇಲ್ಲ. ನಿಮಗೆ ಗೊತ್ತಿರೋ ಭೌತಿಕ ಪದಾರ್ಥ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಘನೀಕೃತವಾದ ಶಕ್ತಿಯಷ್ಟೇ. ಇವತ್ತು ಇದು ವೈಜ್ಞಾನಿಕವಾಗಿ ಒಪ್ಪಲಾದ ಸತ್ಯ. ಆದರೆ 40,000 ವರ್ಷಕ್ಕೂ ಹಿಂದೇನೆ ಶಿವ ಸ್ಪಷ್ಟವಾಗಿ ಹೇಳಿದ್ದ. ಆತ ಒಂದು ಪರಮಪ್ರಜ್ಞೆಯಲ್ಲಿ ಇರ್ತಿದ್ದ, ಇಲ್ಲ ಶಕ್ತಿಯೊಂದಿಗೆ ತೊಡಗಿರ್ತಿದ್ದ, ಭೌತಿಕ ಪದಾರ್ಥದೊಂದಿಗೆ ಎಂದೂ ಅಲ್ಲ. ಯಾಕಂದರೆ ಅವನದನ್ನು ನಿಜವಸ್ತು ಅಂತ ನೋಡಲಿಲ್ಲ, ಅದರ ಬಗ್ಗೆ ಮಾತಾಡ್ದ ಕೂಡ ತುಂಬ ಸ್ಪಷ್ಟವಾಗಿ, ಏನೂ ಗೊಂದಲಗಳಿಲ್ಲದೆ. ಇರೋದು ಈ ಎರಡೇ, ನಿರ್ವಹಿಸಬೇಕಾಗಿರೋದು ಅಷ್ಟನ್ನೇ. ಮೊದಲೇ ಯಾಕೆ ಹೇಳಲಿಲ್ಲ, ಇವತ್ತು ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿರ್ತಿರ್ಲಿಲ್ಲ. ನೀವು ಸೂರ್ಯ ನಮಸ್ಕಾರ ಮಾಡ್ತಿರೋದು ಬಾಡಿ ಬಿಲ್ಡಿಂಗಿಗೆ ಅಲ್ಲ. ನಿಮಗೆ ಶಕ್ತಿಯನ್ನು ಅರಿತುಕೊಳ್ಬೇಕಂದ್ರೆ ಈಗದು ಈ ದೇಹದ ರೂಪದಲ್ಲಿ ಘನೀಕೃತವಾಗಿದೆ. ಅದನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಬಳಸಿದರೆ ಮಾತ್ರ ಅದು ಕಿಡಿಗೆದಿರುತ್ತೆ, ಇಲ್ಲಾಂದರೆ ಅದೊಂದು ಮಣ್ಣಿನ ಮುದ್ದೆ ಥರ ಕೂತಿರುತ್ತೆ. ಅದು ಇಲ್ಲಿ ಕೂತು ಕಿಡಿಗೆದಿರಬೇಕಂದ್ರೆ ಅದನ್ನು ಒಂದು ರೀತಿಯಲ್ಲಿ ಇಟ್ಕೋಬೇಕು. ನೀವು ಮಾಡ್ತಿರೋ ದೈಹಿಕ ಸಾಧನೆಯೆಲ್ಲ ದಷ್ಟಪುಷ್ಟರಾಗೋದಿಕ್ಕಲ್ಲ, ನೀವು ಮನೆಗೆ ಹೋದಾಗ ಮನೆಯವರ ಮೇಲೆ ಪ್ರಾಬಲ್ಯ ಮೆರೆಯೋದಿಕ್ಕಲ್ಲ. ಮಹಿಳೆಯರಿಗೆ ಹೇಳ್ತಿದ್ದೀನಿ, ಅವರಿಗಿಂತ ಗಟ್ಟಿಯಾಗಬಹುದು. 90 ದಿನ ಸಾಧನೆ ನಂತರ ನೀವು ಅವರಿಗಿಂತ ಗಟ್ಟಿಯಾಗಿರಬಹುದು. ನಿಮ್ಮ ಶಕ್ತಿ ಕಿಡಿಗೆದರಿದ್ದು ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಿದ್ದರೆ. ಇದು ಆ ದಿಕ್ಕಿನಲ್ಲಿ ಬೆಳೆಯತ್ತೆ. ಆದರೆ ಮನಸ್ಸಿನ ಫೋಕಸ್ ಬದಲಾಗ್ತಾ ಇರೋದ್ರಿಂದ ಅದಕ್ಕೆ ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಅಂತ ಗೊತ್ತಿಲ್ಲ. ನಿಮ್ಮೊಳಗಿನ ಜೀವಕ್ಕೆ ಕನ್ಫ್ಯೂಸ್ ಆಗಿದೆ, ಅದಕ್ಕೆ ಯಾವ ಕಡೆಗೆ ಹೋಗಬೇಕು ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ತೊಂಬತ್ತೈದು ನಿಜವಾಗಿ 99 ಅನಿಸುತ್ತೆ, ಆದರೆ ತಪ್ಪೋದು ಬೇಡ ಅಂತ. ಮನುಷ್ಯರ ಶಕ್ತಿಯ ಕನಿಷ್ಠ 95% ಸುಮ್ಮನೆ ವ್ಯರ್ಥವಾಗ್ತಿದೆ. ಯಾಕಂದರೆ ಹೆಚ್ಚಿನ ಮನುಷ್ಯರಿಗೆ ಯಾವುದರ ಮೇಲೂ ಫೋಕಸ್ ಕಾಪಾಡಿಕೊಳ್ಳೋಕ್ಕಾಗಲ್ಲ ಸಾಕಷ್ಟು ಸಮಯದವರೆಗೆ.
ಇಲ್ಲಾಂದಿದ್ರೆ ಪ್ರತಿಯೊಬ್ಬರೂ ಜ್ಞಾನದ ಒಂದು ಹೊಸ ಕಿಟಕಿ, ಹೊಸ ಬಾಗಿಲನ್ನು ತೆರೀತಿದ್ರು. 700 ಕೋಟಿ ಜನ ಎಲ್ಲರ ಮನಸ್ಸು ಮತ್ತು ಪ್ರಜ್ಞೆ ಕೇಂದ್ರೀಕೃತವಾಗಿದ್ದಿದ್ರೆ ಎಲ್ಲಾನು ತೆರೆದುಕೊಳ್ಳುತ್ತೆ. ಶೋಧಿಸದೇ ಇರೋ ಏನೂ ಉಳಿಯಲ್ಲ, ಎಲ್ಲ ತೆರೆದುಕೊಳ್ಳುತ್ತೆ. ಮನುಷ್ಯ ತನ್ನ ಮನಸ್ಸು, ಶಕ್ತಿ ಮತ್ತು ಪ್ರಜ್ಞೆಯನ್ನು ವ್ಯವಸ್ಥಿತವಾಗಿ ಒಂದೇ ದಿಕ್ಕಿನಲ್ಲಿ ಸಾಕಷ್ಟು ಸಮಯ ಇಟ್ಟರೆ ಅವನಿಗೆ ಬರೀ ಈ ಜೀವದ ಸ್ವಭಾವ ಅಲ್ಲ, ಹಿಂದೆ ಆಗಿರೋ 84 ಸೃಷ್ಟಿಗಳು ಅರಿವಾಗುತ್ತೆ. ಅವು ಇಲ್ಲಿವೆ. ಮಾನವ ಪ್ರಜ್ಞೆಗೆ ಎಲ್ಲವನ್ನೂ ಪರಿಶೋಧಿಸಬಹುದು.